ಫ್ಲಿಪ್ಕಾರ್ಟ್ ಮೇಲಿನ ಅಂಗಡಿಗಳನ್ನು ತೆರವುಗೊಳಿಸುವುದು ನಿರಂತರ ಪ್ರಕ್ರಿಯೆಯಾಗಿದೆ. ಅಂಗಡಿಗಳನ್ನು ತೆರವುಗೊಳಿಸಿ ಜನರ ಔಡಾಟಕ್ಕೆ ದಾರಿ ಮಾಡಿಕೊಡಲಾಗುವುದು ಎಂದು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸೆಲ್ವಮಣಿ ಅವರು ತಿಳಿಸಿದ್ದಾರೆ. ಹಳೆ ಬಸ್ ಸ್ಟ್ಯಾಂಡ್ ಬಳಿ ಇರುವ ಫುಟ್ಪಾತ್ ಗಳಲ್ಲಿರುವ ಅಂಗಡಿಗಳನ್ನು ತೆರವುಗೊಳಿಸಿ ಜನರ ಸುಗಮ ಹೋರಾಟಕ್ಕೆ ದಾರಿ ಮಾಡಿಕೊಡಬೇಕು ಎಂದು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಫುಟ್ಪಾತ್ಗಳಲ್ಲಿರುವ ಅಂಗಡಿಗಳು ಜನರ ಓಡಾಟಕ್ಕೆ ಅಡ್ಡಿಯಾಗಿದೆ. ಫುಟ್ಪಾತ್ಗಳಲ್ಲಿರುವ ಅಂಗಡಿಗಳನ್ನು ತೆರವುಗೊಳಿಸುವುದು ಪ್ರತಿನಿತ್ಯದ ಕಾರ್ಯ ಮತ್ತು ನಿರಂತರ ಪ್ರಕ್ರಿಯೆ ಎಂದು ತಿಳಿಸಿದ್ದಾರೆ. ಏನೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲನೂ ಕ್ಲೀನ್ ಮಾಡಕ್ಕೆ ಹೇಳಿದ್ದೀನಿ ರೋಡಲ್ಲಿ, ಆಯ್ತಾ? ಸೊ ಇದು ನಿರಂತರವಾಗಿ ನಡೆಯುವ ಪ್ರಕ್ರಿಯೆ. ನಾವು ಒಂದಿನ ತೆಗೆದು ಇವತ್ತು ಇವನು ತೆಗೆದು ಹೋಗ್ತಾನೆ, ಇನ್ನೊಬ್ಬನು ಬರ್ತಾನೆ, ನಾಳೆ ಇನ್ನೊಬ್ಬನು ಬರ್ತಾನೆ, ಆಯ್ತಾ? ಸೊ ವಾರ ವಾರ ನಾನು ಅದನ್ನೇ ಈ ಫುಟ್ಪಾತು ಇದರಲ್ಲಿ ಇರೋದೆಲ್ಲ ವಾರ ವಾರ ಒಂದ್ಸರಿ ಕ್ಲೀನ್ ಮಾಡಕ್ಕೆ ಹೇಳಿದ್ದೀನಿ. ಸೊ ಇವತ್ತು ಸುಮ್ಮನೆ ಒಂದು ರೌಂಡ್ ಹೋಗಿ ನಮ್ಮ PWD ಬೆಸ್ಕಾಮು ಮತ್ತು ನಗರಸಭೆ ಎಲ್ಲರೂ ಕೂಡ ಬಂದಿದ್ದಾರೆ ಗೇಡವನ್ನಲ್ಲ ಕಂಟಿನ್ಯೂಸ್ ಅದನ್ನೇ ಹೇಳದಲ್ಲ ಫಸ್ಟ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇರ್ಬೇಕು, ಆಯ್ತಾ? ಮುಂಚೆ ಒಂದ್ಸಿ ಒಂದ್ಸಾರಿ ತೆಗಿದ ಮೇಲೆ ಮತ್ತೆ ಬರಲ್ಲ ಅಂತ ಏನಾದ್ರು ಇದಾರ ಇಲ್ಲ, ಅವ್ರುಗಳು ಏನೋ ಮಾಡ್ತಾರೆ ಮತ್ತೆ ನಾವು ತೆಗಿತಾನೆ ಇರ್ಬೇಕು, ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ಬೇಕು. ಮೇನ್ ರೋಡಲ್ಲಿ ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆಗಳು ಇದಾಗ್ತದೆ, ಅದು ಟ್ರಾಫಿಕ್ ಅವರು ಸರಿಯಾಗಿ ಇದು ಮಾಡ್ಕೊತಾ ಇಲ್ಲ. ಇಲ್ಲ, ವಿ ಆರ್ ಗಿವಿಂಗ್ ಇನ್ಸ್ಟ್ರಕ್ಷನ್, ಆಯ್ತಾ? ಈ ಬಾಲಸ್ಟ್ ಕಡೆ ರೋಡ್ ಕೆಲಸ ನಡೀತಾ ಇದೆ. ಅಲ್ಲ, ಪರ್ಯಾಯವಾಗಿ ಅವ್ರು ವೆಹಿಕಲ್ ಪಾರ್ಕಿಂಗ್ ಸಬ್ ರೋಡ್ಗಳಾದ್ರೂ ಇದ್ರೆ ಮೇನ್ ರೋಡಲ್ಲಿ ನಿಲ್ಸಲ್ಲ ಅವರು, ಇನ್ನೊಂದು ಫುಟ್ಪಾತ್ ಮೇಲೆ ನಿಲ್ಸ್ತಾರೆ. ಪ್ರತಿ ಒಂದು ಬಿಲ್ಡಿಂಗು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಾದ ಅವ್ರು ಇಷ್ಟ ಬಂದಾಗ ನಾನು ರೋಡಲ್ಲಿ ಪಾರ್ಕಿಂಗ್ ಮಾಡ್ಕೊಳ್ಳೋದಾ ಅಂತ ಹೇಳೋದು.